हाय फ्रेंड्स, वेलकम बैक टू मै चैनल। इवत्तिन वीडियो दली गर्भिणी स्त्रीयरिगे काडुवंतहा सामान्यवागी एल्लरिगू काडुवंतहा बेन्नु नोवु। सो ई बेन्नु नोवु सोंट नोवु तुंबाने काडता इरुत्ते, तुंबा हिडिदंग नोवु आग्ता इरुत्ते। इदु फस्ट प्रेग्नेंसीगे मात्र अल्ल, सेकेंड प्रेग्नेंसीगूनु बरुत्ते। इदक्के केलवोंदु कारणगळिदे। साइंटिफिक आगि हेळबेकु अंद्रे, प्रेग्नेंट आदाग प्रेग्नेंसि हार्मोन्स् माडुवंतहा वेरियेशन् इंद गर्भिणीयरिगे बेन्नु नोवु सोंट नोवु इदेल्ल कामन् आगि बरुत्ते। बेन्नु नोवु मत्ते सोंट नोवु मात्र ಅಲ್ಲ, ಕಾಲಿನ ಊತ, ಮುಖದ ಊತ, ಮತ್ತೆ ಕೈಗಳಲ್ಲಿ ನೋವು, ಮತ್ತೆ ಕೈಗಳ ಬೆರಳುಗಳ ನೋವು, ಮತ್ತೆ ನಿಮಗೆ ವೈಟ್ ಡಿಸ್ಚಾರ್ಜ್ ಆಗೋದು, ಬ್ರೌನ್ ಡಿಸ್ಚಾರ್ಜ್ ಆಗೋದು, ಇಲ್ಲ ಅಂತಂದ್ರೆ ನಿಮಗೆ ಹೊಟ್ಟೆ ನೋವು ಬರೋದು, ನಾಸಿಯಾ ಪ್ರಾಬ್ಲಮ್, ಇದೆಲ್ಲಾನು ಗ್ಯಾಸ್ಟ್ರಿಕ್ ಎಲ್ಲಾನು ಅಷ್ಟೇನೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ಗಳಿಂದ, ಪ್ರೆಗ್ನೆನ್ಸಿ ಹಾರ್ಮೋನ್ಗಳಿಂದ ಈ ರೀತಿ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವೆಲ್ಲ ಒಂದು ಇದು ಸಾಮಾನ್ಯ ಪ್ರಶ್ನೆ, ಸಾಮಾನ್ಯ ಸಮಸ್ಯೆ. ಸೊ ಇದಕ್ಕೆ ನೀವು ಮಾಡುವಂಥ ಕೆಲವೊಂದು ಟಿಪ್ಗಳು, ನಾನು ಹೇಳುವಂಥ ಕೆಲವೊಂದು ಟಿಪ್ಗಳನ್ನು ಫಾಲೋ ಮಾಡಿ ನೋಡಿ. ಬೆನ್ನುವು ಕ್ರಮೇಣವಾಗಿ ಕಡಿಮೆ ಆಗುತ್ತೆ, ಒಂದೇ ಸಲ ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಸಾಮಾನ್ಯವಾಗಿ ಬೆನ್ನುವು ಪ್ರೆಗ್ನೆಂಟ್ ಲೇಡೀಸ್ಗೆ ಬರೋದಿಲ್ಲ, ಆದರೆ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟಿಂಗಲ್ಲಿ ತುಂಬ ಬೆನ್ನುವಿರುತ್ತೆ, ಓಡಾಡೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ತುಂಬ ಕಷ್ಟಪಡ್ತಾ ಇರ್ತೀರ, ಮಲಗಿದ್ರೆ ನಿದ್ದೆ ಬರೋದಿಲ್ಲ. ಆದರೆ ಕೆಲವೊಂದು ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸ್ಸನ್ನು ಮಾಡಿಕೊಂಡ್ರೆ ನಿಮಗೆ ಬೆನ್ನುವು ಕಡಿಮೆ ಆಗುತ್ತೆ. ಮೊದಲನೇದಾಗಿ, ಕೆಳಗಡೆ ನೆಲದಲ್ಲಿ ನೀಟಾಗಿ ಚಪ್ಪಾಂಗಲ್ ಹಾಕ್ಕೊಂಡು ಕೂತ್ಕೊಳ್ಳಿ. ಸೊ ನೀಟಾಗಿ ಕಾಲುಗಳನ್ನು ನೀಟ್ಕೊಂಡು ಇಲ್ಲ ಮಡಿಸಿ ಸ್ಟ್ರೈಟಾಗಿ ಕೂತ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ. ಫಸ್ಟ್ ಟಿಪ್, ಈ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಬೆನ್ನು ಕ್ರಮೇಣ ಕಡಿಮೆ ಆಗ್ಬಿಡುತ್ತೆ. ಬಗ್ಗಿ ಕೂತ್ಕೋಬಾರ್ದು, ಅಂದರೆ ಈ ಶೋಲ್ಡರನ್ನು ಮುಂದಕ್ಕೆ ಮಾಡಿ ಕೂತ್ಕೊಂಡ್ರೆ ನಿಮಗೆ ಬೆನ್ನು ಇನ್ನೂ ಜಾಸ್ತಿ ಆಗುತ್ತೆ, ಮಸಲ್ಸ್ ಎಲ್ಲ ಇನ್ನೂ ಸ್ಟ್ರೆಸ್ಸೇಬಲ್ ಆಗುತ್ತೆ. ನೀವೇನಾದರೂ ಈ ರೀತಿ ಸ್ಟ್ರೈಟಾಗಿ ಕೂತ್ಕೊಂಡ್ರಿ ಅಂತಂದರೆ ಅವೆಲ್ಲನೂ ಒಂದು ರೀತಿಯಲ್ಲಿ ಅವಕ್ಕೂ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಂಗಿರುತ್ತೆ. ಸೊ ತುಂಬಾ ಮಸಲ್ಸ್ ಎಲ್ಲ ಸ್ಮೂತ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಬೆನ್ನು ನೋವು ಕೂಡ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ರಿಲ್ಯಾಕ್ಸೇಷನನ್ನು ಬೆನ್ನಿನ ಭಾಗಕ್ಕೆ ಕೊಡಬೇಕು. ಎರಡನೇದಾಗಿ, ನೀವೇನಾದರೂ ಒಂದು ನಾಲ್ಕಾಲು ಚೇರ್ ಅಂತ ಹೇಳ್ತೀವಲ್ವಾ, ಸೊ ಅಂದರೆ ಚೇರ್ ಆಗಲಿ ಇಲ್ಲ ಅಂತಂದರೆ ಸೋಫಾ ಆಗಲಿ, ಈ ರೀತಿ ಒಂದು ಪ್ಲೇ ಒಂದು ನೀವು ವಸ್ತುಗಳನ್ನು ಬಳಸಿ ಕೂರಬೇಕಾದ್ರೆ ಅವಾಗಲೂ ಅಷ್ಟೇ ಕಾಲುಗಳನ್ನು ನೀಟಿ, ಅಂದರೆ ನಿಮ್ಮ ಮುಂದಕ್ಕೆ ಕಾಲನ್ನು ಈ ರೀತಿ ಚೇರ್ ಬಂದು ಈ ರೀತಿ ಇದ್ದರೆ ಕಾಲನ್ನು ಈ ರೀತಿ ಕೆಳಗಡೆ ಈ ರೀತಿ ಭಾಗದಕ್ಕೆ ಬಿಡಬಾರ್ದು, ಈ ರೀತಿ ಕಾಲನ್ನು ನೀಟ್ಕೊಂಡು ನೀವು ಕೂತ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಬೆನ್ನು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಈ ಟಿಪ್ಪನ್ನು ಕೂಡ ಫಾಲೋ ಮಾಡಿ ನೋಡಿ. ಅಂದರೆ ಸೋಫಾ ಮೇಲಾಗಲಿ ಚೇರ್ ಮೇಲಾಗಲಿ ಕಾಲುಗಳನ್ನು ನಿಮ್ಮ ಅಂದರೆ ಎಲ್ ಶೇಪಲ್ಲಿ ಕೂತ್ಕೋಬಾರ್ದು, ಕಾಲನ್ನು ಬಂದು ಒಂದು ಸ್ವಲ್ಪ ಮುಂದಕ್ಕೆ ನೀಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಬೆನ್ನುವು ಕಡಿಮೆ ಆಗುತ್ತೆ. ಮೂರನೇ ಟಿಪ್ಪು, ನೀವೇನಾದರೂ ಒಂದು ವಸ್ತುವನ್ನು ಬಗ್ಗೆ ಎತ್ಕೋಬೇಕು ಅಂತಂದರೆ ನಿಮ್ಮ ಬೆನ್ನನ್ನು ಬಗ್ಗಿಸಿ ನೀವು ಎತ್ಕೋಬಾರ್ದು. ಮೊಣಕಾಲನ್ನು ಬೆಂಡ್ ಮಾಡಿ ಕೆಳಗಡೆ ಕೂತು ಎತ್ಕೊಂಡು, ನೀವೇನಾದರೂ ಒಂದು ವಸ್ತು ತೊಗೋಬೇಕು, ಬೆಡ್ಶೀಟ್ ತೊಗೋಬೇಕು, ಅದನ್ನು ನಿಮ್ಮ ಎದೆಗೆ ಹಾದುಕೊಂಡು ನೀಟಾಗಿ ಮೊಣಕಾಲಿಂದನೇ ನೀವೆದ್ದು ನಿಂತ್ಕೋಬೇಕು. ಈ ರೀತಿ ಮಾಡಿದ್ರೆ ಬೆನ್ನು ಕಡಿಮೆ ಆಗುತ್ತೆ. ಒಂದೇ ಸಮ ನೀವು ಬೆನ್ನನ್ನು ಬಗ್ಗಿಸಿ ವಸ್ತುಗಳನ್ನು ಎತ್ಕೊಳ್ಳೋದು ಏನಾದರೂ ಮಾಡಿದ್ರಿ ಅಂದರೆ ನಿಮಗೆ ನೋವು ಜಾಸ್ತಿ ಕಾಣುತ್ತೆ. ಏನಾದರೂ ಬಗ್ಗಿ ಎತ್ಕೋಬೇಕು ಅಂದರೆ ಫಸ್ಟು ನಿಮ್ಮ ಮೊಣಕಾಲುಗಳನ್ನು ಮಡಿಸಿ ಕೆಳಗಡೆ ನೀಟಾಗಿ ಮೊಣಕಾಲು ಮೇಲೆ ನಿಂತ್ಕೊಂಡು ನಿಮ್ಗೇನು ಬೇಕೋ ಅದನ್ನು ತೊಗೊಂಡು ನಿಧಾನವಾಗಿ ಎದ್ದೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಸಡನ್ನಾಗಿ ಬಗ್ಗೋದು ಕೂಡ ಮಗುಗೆ ಒಂದು ಒಳಗಡೆ ಬಂದು ಒಂದು ಸ್ಟ್ರೆಸ್ಸನ್ನು ಕೊಡೋ ರೀತಿ ಆಗುತ್ತೆ, ಸ್ವಲ್ಪ ಪ್ರೆಸ್ ಮಾಡ್ದಂಗೆ ಆಗುತ್ತೆ. ಸೊ ಆ ಥರ ತಪ್ಪನ್ನು ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ನಾಲ್ಕನೇ ಪಾಯಿಂಟು, ನೀವು ಓಡಾಡ್ತೀರಾ ಅಲ್ವಾ, ಚೆನ್ನಾಗಿ ವಾಕಿಂಗ್ ಮಾಡ್ತೀರಾ, ಸೊ ಈ ಟೈಮಲ್ಲಿ ಸ್ಲಿಪ್ಪರ್ಸ್ ಯೂಸ್ ಮಾಡಬೇಕು. ತುಂಬ ಫ್ಲ್ಯಾಟ್ ಆಗಿರೋ ಸ್ಲಿಪ್ಪರ್ಸನ್ನು ಯೂಸ್ ಮಾಡಬೇಕು. ತುಂಬ ಹೈಟ್ ಸ್ಲಿಪ್ಪರ್ಸು, ಹೈಟ್ ಆಗಿರುವಂತಹ ಸ್ಲಿಪ್ಪರ್ಸನ್ನು ನೀವು ಬಳಸಿದ್ರಿ ಅಂದರೂ ಕೂಡ ಕಾಲು ನೋವು ಬೆನ್ನು ನೋವು ವಿಪರೀತ ಬರುತ್ತೆ. ಸೊ ಸ್ಲಿಪ್ಪರ್ಸ್ ಫ್ಲ್ಯಾಟ್ ಸ್ಲಿಪ್ಪರ್ಸನ್ನು ಬಳಸೋದು ತುಂಬಾ ಸುಲಭವಾಗಿ ನೀವು ಮಾಡ್ಕೋಬೋದು. ಒಂದು ವೇಳೆ ನೀವೇನಾದರೂ ಹೈಟ್ ಸ್ಲಿಪ್ಪರ್ಸೇ ಬಳಸ್ತಾ ಇದ್ದೀರಾ, ರೂಢಿಯಾಗಿಬಿಟ್ಟಿದೆ ಅಂದರೆ ದಯವಿಟ್ಟು ಅದನ್ನು ತಪ್ಪಿಸಿ ಸಮತಟ್ಟಾದಂತಹ ಒಂದು ಚಪ್ಪಲಿಗಳ ಬಳಕೆ ನಿಮ್ಮ ಒಂದು ಗರ್ಭಕಾಲದಲ್ಲಿ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಐದನೇ ಪಾಯಿಂಟ್ ಬಂದು, ನೀವು ಮಲಗ್ತೀರಲ್ವಾ, ಸೊ ನೈಟ್ ಮಲಗೋವಾಗ ಸ್ಟ್ರೈಟಾಗಿ ಮಲಗೋದಕ್ಕಿಂತ ನಿಮ್ಮ ಲೆಫ್ಟ್ ಸೈಡ್ ಮಲಗೋದು ತುಂಬ ಉತ್ತಮ. ಸ್ಟ್ರೈಟಾಗಿ ಮಲ್ಕೊಂಡ್ರೆ ಬೆನ್ನು ಮೇಲೆ ತುಂಬ ಭಾರ ಬೀಳುತ್ತೆ, ಇನ್ನೂ ನೋವು ಬರುತ್ತೆ, ಮಸಲ್ಸ್ಗೆಲ್ಲನೂ ಇನ್ನೂ ಸ್ಟ್ರೆಸ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಲೆಫ್ಟ್ ಸೈಡ್ ಮಲ್ಕೊಳ್ಳಿ, ಕಾಲಿನ ಮಧ್ಯದಲ್ಲಿ ಒಂದು ದಿಂಬನ್ನು ಇಟ್ಕೊಳ್ಳಿ. ಈಗ ಪ್ರೆಗ್ನೆನ್ಸಿ ಪಿಲ್ಲೋಸ್ ಅಂತಲೇ ಸಿಗುತ್ತೆ, ಅದು ಬಳಸ್ಬೋದು. ಒಂದು ವೇಳೆ ಇಲ್ಲ ನಮ್ಮ ಹತ್ರ ಅನ್ನೋರು, ಇಲ್ಲ ನಮಗೆ ಅದನ್ನ ತೊಗೊಳ್ಳಲ್ಲ ಅನ್ನೋರು ಬಂದು ಮೊಣಕಾಲುಗಳ ಮಧ್ಯದಲ್ಲಿ ಒಂದು ಪಿಲ್ಲೋನ ಇಟ್ಟು ಮಲಗೋದ್ರಿಂದ ಕೂಡ ಬೆನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಬಂದು ಈ ಟೈಮಲ್ಲಿ ಅಂದರೆ
ಮೊಣಕಾಲು ಮಧ್ಯದಲ್ಲಿ ಪಿಲ್ಲೋಸನ್ನು ಇಟ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ಬೆನ್ನಿಗೆ. ಸೊ ಈ ರೀತಿ ಟಿಪ್ಪನ್ನು ಫಾಲೋ ಮಾಡ್ಬೋದು. ಇದು ಪ್ರೆಗ್ನೆನ್ಸಿಯಲ್ಲಿರೋರು ಮಾತ್ರ ಅಲ್ಲ, ಎಲ್ಲರೂ ಫಾಲೋ ಮಾಡ್ಬೋದು. ಬಾಣಂತಿಯರು ಕೂಡ ಈ ಟಿಪ್ಪನ್ನು ಫಾಲೋ ಮಾಡಿ. ಅಂದರೆ ಮೊದಲಿಂದ ಕೂತ್ಕೊಳ್ಳೋದ್ರಿಂದ ಹಿಡಿದು ನನಗೂ ವಾಕಿಂಗ್ ಮಾಡೋದ್ರಿಂದ ಹಿಡಿದು ಸ್ಲಿಪ್ಪರ್ಸ್ವರೆಗೂ ಹೇಳಿದ್ದೀನಿ, ಆ್ಯಂಡ್ ನೆಕ್ಸ್ಟ್ ಮಲಗೋವರೆಗೂ ಈ ಟಿಪ್ಪನ್ನೇ ನೀವು ಫಾಲೋ ಮಾಡ್ಬೋದು. ಕಾಲಕ್ರಮೇಣ ವೇಳೆ ಮಗು ಹುಟ್ಟಿದ ಮೇಲೆ ಬ್ಯಾಕ್ ಪೇನ್ ಅಷ್ಟಿರಲ್ಲ ಅಂತಾರೆ, ಬಟ್ ಕೆಲವಂಥ ಮಹಿಳೆಯರಿಗೆ ಅಂದರೆ ತುಂಬ ವೀಕ್ನೆಸ್ ಆಗಿರೋರಿಗೆ, ಸಿ ಸೆಕ್ಷನ್ ಆಗಿರೋರಿಗೆ, ಆ್ಯಂಡ್ ನೆಕ್ಸ್ಟು ತುಂಬ ಕೂತ್ಕೊಂಡು ಮಗುನ ನೋಡ್ಕೊಳ್ಳೋರಿಗೆ, ಕೂತು ತುಂಬ ಹೊತ್ತು ಮಗುನ ಫೀಡ್ ಮಾಡಿಸೋರಿಗೆ, ನೈಟ್ ಟೈಮ್ ನಿದ್ದೆ ಕೆಟ್ಟು ಮಗುನ ನೋಡ್ಕೊಳ್ಳೋರಿಗೆ, ಆ್ಯಂಡ್ ನೆಕ್ಸ್ಟು ಮನೆ ಕೆಲಸಗಳನ್ನು ಮಾಡೋರು ಕೂಡ ಈ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥವರೆಲ್ಲ ಈ ಟಿಪ್ಪನ್ನು ಡಿಲಿವರಿ ಆದಮೇಲೇನು ಮಾಡ್ಬೋದು, ಡಿಲಿವರಿಗೆ ಪ್ರೆಗ್ನೆನ್ಸಿ ಕಾಯ್ತು ಪ್ರೆಗ್ನೆನ್ಸಿಯಲ್ಲಿ ಇರೋರು ಮಾಡ್ಬೋದು, ಡಿಲಿವರಿ ಆದಮೇಲೂ ಕೂಡ ನೀವು ಈ ಟಿಪ್ಗಳನ್ನೆಲ್ಲ ಫಾಲೋ ಮಾಡ್ಬೋದು. ಫಸ್ಟು ಈ ಟಿಪ್ಪೆಲ್ಲ ಪ್ರೆಗ್ನೆನ್ಸಿಲಿ ಇರುವಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ನೆಕ್ಸ್ಟು ಎಣ್ಣೆ ಮಸಾಜ್, ಆರನೇದು ಬಂದು ಎಣ್ಣೆ ಮಸಾಜ್ ಬೆನ್ನಿಗೆ ಕೊಟ್ಕೊಳ್ಳೋದು ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಎಳ್ಳೆಣ್ಣೆ ಆಗಲಿ ಹರಳೆಣ್ಣೆ ಆಗಲಿ, ಎಳ್ಳೆಣ್ಣೆ ಸ್ವಲ್ಪ ಹೀಟ್ ಅಂತಲೇ ಹೇಳ್ತಾರೆ, ಹರಳೆಣ್ಣೆ ತಂಪು ಅಂತ ಹೇಳ್ತಾರೆ. ನೋಡಿ, ನಿಮ್ಮ ಬಾಡಿ ಹೀಟ್ ಅನ್ಸಿದ್ರೆ ನೀವು ತಂಪಾಗಿರೋದನ್ನ ತೊಗೊಳ್ಳಿ, ನಿಮ್ಮ ಬಾಡಿ ಕೋಲ್ಡ್ ಮೈ ಅಂತಂದರೆ ನೀವು ಹೀಟ್ ಆಗಿರೋದನ್ನ ತೊಗೊಳ್ಳಿ. ಹೇಗೂ ಹಿಂಟೇಕಾಗಿ ನೀವು ತೊಗೊಳ್ತಾ ಇಲ್ಲ, ಅದನ್ನೇನು ನೀವು ಬಾಯಿಗೆ ಹಾಕ್ಕೊಳ್ಳಲ್ಲ, ಜಸ್ಟ್ ಮಸಾಜ್ಗೋಸ್ಕರ. ಸೊ ಅದಕ್ಕೋಸ್ಕರ ಭಯ ಬೇಡ. ಒಂದು ಸ್ವಲ್ಪ ಎಳ್ಳೆಣ್ಣೆ ಇಲ್ಲಾಂದರೆ ಒಂದು ಸ್ವಲ್ಪ ಸಾಸಿವೆ ಎಣ್ಣೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಪೇಸ್ಟು ಕಲಸಿಬಿಟ್ಟು ಲೈಟಾಗಿ ಬಿಸಿ ಮಾಡಿ. ಸೊ ಬಿಸಿ ಮಾಡಿ ಸೋಸ್ಕೊಂಡು ಆ ಎಣ್ಣೆಯನ್ನು ನಿಮ್ಮ ಬೆನ್ನಿಗೆ ನೀಟಾಗಿ ಮಸಾಜ್ ಕೊಡಬೇಕು. ಈ ರೀತಿ ನೀವು ಮಸಾಜ್ ಕೊಟ್ಟರೆ ಅಂದರೆ ನಿಮಗೆ ಬೆನ್ನು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ನಿಜವಾಗ್ಲೂ ನೀವು ಮಸಾಜ್ ಕೊಟ್ಟು ಒಂದು 10-15 ನಿಮಿಷ ತೆಳುವಾದಂತಹ ಒಂದು ಡ್ರೆಸ್ ಯಾವುದಾದ್ರೂ ವಿಯರ್ ಮಾಡಿಬಿಟ್ಟು ಮನೆಯಲ್ಲಿ ಮಸಾಜ್ ಮಾಡಿಸ್ಕೊಳ್ಳಿ. ಒಂದು ತೆಳುವಾದಂಥ ನೈಟಿ ಯಾವುದಾದ್ರೂ ವಿಯರ್ ಮಾಡಿ ಬಿಸಿಲಿಗೋಗಿ, ಚೆನ್ನಾಗಿ ಬಿಸಿಲಿರುವಾಗ ನೀವು ಬೆನ್ನನ್ನು ಬಿಸಿಲಿಗೊಡ್ಡಿ. ಒಂದು ಮಧ್ಯಾಹ್ನದ ಬಿಸಿಲು, 11:30 ಬಿಸಿಲು ಈ ಥರನೂ ಆಗಿದ್ರೂ ನಡೆಯುತ್ತೆ. ಸೊ ಚೆನ್ನಾಗಿ ಬಿಸಿಲನ್ನ ಒಡ್ಡಿ, ಬಿಸಿಲು ನಿಮ್ಮ ಬೆನ್ನಿಗೆ ಸುರಿಸು ಚುರ್ಚೂರು ಅಂತ ಆಗಬೇಕು ನಿಮಗೆ ಫೀಲ್. ಸೊ ಆ ಥರ ಆದಮೇಲೆ ನೀವು ಆ ನೋವನ್ನು ಕಡಿಮೆ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೊಳ್ತೀರ. ಆ್ಯಂಡ್ ನೆಕ್ಸ್ಟ್ ಬಂದು ಚೆನ್ನಾಗಿ ಬಿಸಿ ಬಿಸಿ ನೀರಲ್ಲಿ ಬೆನ್ನ ಮೇಲೆ ಕೊಟ್ಕೊಂಡು ಸ್ನಾನ ಮಾಡಿ. ಹೊಟ್ಟೆ ಮೇಲೆ ಬಿಸಿ ನೀರು ಹಾಕಬಾರ್ದು, ಬೆನ್ನಿಗೆ ಹಾಕಬೇಕು. ಈ ರೀತಿ ಮಾಡಿ ಸ್ನಾನ ಮಾಡಿದ್ರು ಕೂಡ ನಿಮಗೆ ಬೆನ್ನು ಸೊಂಟ ನೋವು ಎಲ್ಲ ಕಡಿಮೆ ಆಗುತ್ತೆ. ನೀವು ಕಾಲು ನೋವಿದ್ರು ಇದೇ ಟಿಪ್ಪನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದು ಹೆಚ್ಚಾದಂಥ ತೂಕಗಳನ್ನು ಎತ್ತಬಾರ್ದು, ಭಾರ ಎತ್ತಬಾರ್ದು, ತುಂಬ ಹೊತ್ತು ಕೂತಿರಬಾರ್ದು, ಬಗ್ಗಿರೋ ರೀತಿ ಕೂತಿರಬಾರ್ದು. ಗೋಡೆಗೆ ಬೇಕಾದರೆ ಅಂದರೆ ವಾಲ್ಗೆ ನಿಮ್ಮ ಬೆನ್ನನ್ನು ಸಪೋರ್ಟ್ ಕೊಟ್ಟು ವಾಲ್ ಸಪೋರ್ಟಿಂದ ನೀವು ಕೂತ್ಕೋಬೋದು. ಆ ರೀತಿಯೆಲ್ಲ ಮಾಡಿ ಅದ್ಬಿಟ್ಟು ಬಗ್ಗಿ ತೂಕಗಳನ್ನು ಎತ್ತೋದು, ಸಾಮಾನುಗಳನ್ನು ಎತ್ತೋದು, ತುಂಬ ಕೆಲಸ ಮಾಡೋದು ಈ ರೀತಿಯೆಲ್ಲ ಮಾಡಬಾರ್ದು. ಸ್ವಲ್ಪ ಆದಷ್ಟು ಫ್ರೀ ಬಿಟ್ಟು ರೆಸ್ಟ್ ಮಾಡಿ ಕೆಲಸಗಳನ್ನು ಮಾಡೋದು ತುಂಬ ಒಳ್ಳೆಯದು. ಈಗ ನೀವು ಸೆಕೆಂಡ್ ಟ್ರೈಮಿಸ್ಟರ್ ಆಗಿ ಥರ್ಡ್ ಟ್ರೈಮಿಸ್ಟರ್ ಕಾಲಿಟ್ಟಿದ್ದೀರಾ ಅಂತಂದರೆ ಟೈಲರಿಂಗ್ ಕೆಲಸ ಮಾಡೋರು ಕೆಲಸ ಮಾಡಬೇಡಿ, ಯಾಕಂದರೆ ಬೆನ್ನು ತುಂಬ ಬರುತ್ತೆ. ಸೊ ನೀವು ಥರ್ಡ್ ಟ್ರೈಮಿಸ್ಟ್ರಲ್ಲಿ ನೀವು ಅದಕ್ಕೆ ಬ್ರೇಕ್ ಕೊಟ್ಕೊಳ್ಳೋದು ಒಳ್ಳೆಯದು. ಇಲ್ಲ ನಾನು ಒಲಿಲೇಬೇಕು ಅನ್ನೋರು ಬಂದು ತುಂಬ ಸ್ಟ್ರೆಸ್ ಮಾಡ್ಕೊಳ್ಳದೆ ಆಗಾಗ ನೀವು ಮಾಡ್ಕೊಳ್ಬೋದು. ಜಾಸ್ತಿ ಮಾಡಬಾರ್ದು ಆ ಕೆಲಸ ಕೂಡ, ಜಾಸ್ತಿ ಮಾಡಬಾರ್ದು. ತುಂಬ ಬಗ್ಗಿ ಕತ್ತಿಗೆ ಬೆನ್ನಿಗೆಲ್ಲ ತುಂಬ ನೋವಾಗುತ್ತೆ ಮತ್ತು ಡಿಪ್ರೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ಒಂದು ಸ್ವಲ್ಪ ಫಾಲೋ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಅಂದರೆ ತುಂಬ ಹೊತ್ತು ಒಲಿಯೋದು, ತುಂಬ ಹೊತ್ತು ಚೇರ್ ಮೇಲೆ ಕೂತಿರೋದು, ಇದು ಕೂಡ ಹೆಣ್ಣು ಮಕ್ಕಳಿಗೆ ಮೂಲವ್ಯಾಧಿಯನ್ನು ತರುತ್ತೆ ಮತ್ತು ಬೆನ್ನುವನ್ನು ತರುತ್ತೆ. ಅದು ಪ್ರೆಗ್ನೆನ್ಸಿಲಿರುವಾಗ ಇನ್ನೂ ಹೆಚ್ಚಾಗಿ ಕಾಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಚೆನ್ನಾಗಿ ಹಣ್ಣು ಸೊಪ್ಪು ತರಕಾರಿಗಳನ್ನು ತಿನ್ನಬೇಕು, ಕ್ಯಾಲ್ಶಿಯಂ ಇರುವಂಥ ಊಟಗಳನ್ನು ತಿನ್ನಬೇಕು, ಕಾಲು ಸೂಪನ್ನು ಕುಡಿತಾ ಇರಬೇಕು. ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ಬೆನ್ನು ಸೊಂಟ ನೋವೆಲ್ಲ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದು ಒಂದು 2-3 ಬಾದಾಮಿ ಬೀಜ ತಿನ್ನೋದು ಕೂಡ ನಿಮಗೆ ಬೆನ್ನಿಗೆ ಶಕ್ತಿಯನ್ನು ಕೊಡುತ್ತೆ. ಓಕೆ ಫ್ರೆಂಡ್ಸ್, ಹೆಚ್ಚಾದ ನ್ಯೂಟ್ರಿಷನ್ ಇರುವಂಥ ಊಟಗಳನ್ನು ತಿನ್ನಿ. ಫಿಶು, ಮಟನ್ನು, ಚಿಕನ್ನು, ಸೂಪ್ಗಳು ಈ ರೀತಿ ಎಲ್ಲ ಕುಡಿತಾ ಇರಿ, ನಿಮಗೆ ಸ್ಟ್ರೆಂತ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಕಡಲೆ ಬೀಜದ್ದು ಬೆಲ್ಲ ಅದೆಲ್ಲ ಹಾಕಿ ಮಾಡಿರ್ತಾರಲ್ಲ ಚಿಕ್ಕಿ ಅಂತ ಹೇಳ್ತಾರೆ, ಅದರದ್ದು ಅದೆಲ್ಲ ಸ್ವಲ್ಪ ತಿಂತಾ ಇರಿ. ಇವೆಲ್ಲ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ನ್ಯೂಟ್ರಿಷನ್ ಇದ್ದರೂ ಸಾಕಾಗೋದಿಲ್ಲ, ಎಲ್ಲನೂ ಸೇರಬೇಕು. ಡೈಲಿ ಯಾವ್ಯಾವ ಫುಡ್ ತಿನ್ನಬೇಕು ಅಂತ ಯೋಚನೆ ಮಾಡಿ ಸಿಗೋದ್ರಲ್ಲಿ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅದು ನೋಡ್ಕೊಂಡು ತಿನ್ನೋದು ತುಂಬಾ ಉತ್ತಮ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಬೆನ್ನು ಬಂದಾಗ ಈ ರೀತಿ ಒಂದು ಟಿಪ್ಗಳನ್ನು ಫಾಲೋ ಮಾಡಿ. ಇಲ್ಲಾಂತಂದರೆ ಹಾಟ್ ಬ್ಯಾಗ್ಸ್ ಬರುತ್ತೆ, ನೀರು ಹಾಕಿ ಬಿಸಿ ನೀರು ಹಾಕಿ ಬ್ಯಾಗ್ಸ್ ಬರುತ್ತೆ. ಸೊ ಆ ಬ್ಯಾಗ್ಗಳನ್ನು ನಿಮ್ಮ ಬೆನ್ನಿಗೆ ಒತ್ತಡ ಕೊಟ್ಕೊಳ್ಳಿ, ಒಬ್ಬರ ಸಹಾಯದಿಂದ ಸೈಡ್ ಲೆಫ್ಟ್ ಮಲ್ಕೊಂಡು ಬೆನ್ನಿನ ಮೇಲೆಯಿಂದ ಬಿಸಿ ನೀರು ಬ್ಯಾಗನ್ನು ನೀಟಾಗಿ ಈ ರೀತಿ ಹೊತ್ತಿ ಒತ್ತಿ 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 ಬಿಡೋದ್ರಿಂದ ಬೆನ್ನು ಕಡಿಮೆ ಆಗುತ್ತೆ. ಈ ರೀತಿ ನೀವು ಕಾಲು ನೋವು ಮಾಡ್ಬೋದು, ಕೈ ನೋವು ಮಾಡ್ಬೋದು, ಸೊಂಟ ನೋವು, ಬೆನ್ನಿನ ನೋವು, ಮತ್ತು ನಿಮ್ಗೆ ಎಲ್ಲೆಲ್ಲಿ ಪೇಯ್ನ್ ಅನಿಸುತ್ತೋ ಆ ಜಾಗದಲ್ಲೆಲ್ಲನೂ ಮೂಳೆಗಳಿಗೆ ಆ ಬಿಸಿ ನೀರು ಶಾಖವನ್ನು ಕೊಡೋದ್ರಿಂದ ಕೂಡ ಬೆನ್ನು ಕಡಿಮೆ ಆಗುತ್ತೆ.
ಈ ಮೂವ್ ಅಮೃತಾನ್ಸಲ್ ಯೂಸ್ ಮಾಡ್ತೀನಿ ಅಂತಂದರೆ ಅದು ತುಂಬ ಎಫೆಕ್ಟಿವ್ ಆಗಿ ಯಾವಾಗಲೂ ಇರಲ್ಲ, ಇದು ಸಾಮಾನ್ಯವಾಗಿ ಬೆನ್ನುವಿದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀವು ಈ ರೀತಿ ಸಾಂಪ್ರದಾಯಿಕವಾಗಿ ಏನೇನು ಪ್ರಾಬ್ಲಮ್ಸ್ಗೆ ನಮಗೆ ಎಣ್ಣೆ ಮಸಾಜು ಎಣ್ಣೆ ಅಂದರೆ ಆಯಿಲ್ ಬಾತು ಈ ರೀತಿ ಬಿಸ್ನೆಸ್ ಶಾಖ ಇದೆಲ್ಲ ಇರುತ್ತೋ ಇದನ್ನು ಫಾಲೋ ಮಾಡೋರಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯಾಕಂದರೆ ಮೂವ್ ಮಸಾಜ್ ಇದೆಲ್ಲನೂ ಸಾಮಾನ್ಯವಾಗಿ ಯಾವಾಗಲೂ ಬರೋ ನೋವಿಗೆ ಒಳ್ಳೆಯದು, ಬಟ್ ಇದು ಯಾವಾಗಲೂ ಕಾಡುವಂಥ ನೋವುಗಳಿಗೆ. ಈ ರೀತಿ ಟಿಪ್ಪನ್ನು ಫಾಲೋ ಮಾಡಬೇಕು, ಊಟ ಚೆನ್ನಾಗಿ ತಿನ್ನಬೇಕು, ಬಿಸಿ ನೀರು ಮತ್ತು ಎಣ್ಣೆ ಸ್ನಾನ ಇದು ತುಂಬ ಮುಖ್ಯ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್ ಆ್ಯಂಡ್ ಬಾಯ್.